हिंदू जात्र व्यापार संघ दिन दिनांक 18/8/2023 उद्घाटना समारंभ कार्यक्रम तात्कालिक मुंदुवरिसलागिदे दिनांक 16/8 मुंदूडलागिदे दिनांक 16/8/2023 संजे 4 गंटेगे नम्म उद्घाटना कार्यक्रम अध्यक्षतेयन्नु वहिसिकोंडिरुव मंगळूरु दक्षिण कन्नड क्षेत्रद शासकरागिरुव श्रीयुत वेदव्यास कामत्रवरु नम्म गौरव अध्यक्षरन्नु भेटियागि निम्म कार्यक्रमवन्नु मुंदूडुव बग्गे मातनाडिदारे नम्म राज्यद एल्ल बीजेपी शासकरु मत्तु एंपी मंत्रिगळन्नु दिनांक 18 मत्तु 19 एरडु दिन तेलंगाण पक्षद कार्यक्रमक्के कार्यक्रम इदे एंदु तिळिसिद्दारे ಈ ಕಾರ್ಯಕ್ರಮ ಸ್ವತಃ ಅಮಿತ್ ಶಾ ಅವರು ಎಲ್ಲ ಶಾಸಕರಿಗೆ ಕಡ್ಡಾಯವಾಗಿ ಹಾಜರಿರಬೇಕೆಂದು ತಿಳಿಸಿದ್ದಾರೆ ಆದ್ದರಿಂದ 18 ಮತ್ತು 19 ಎಲ್ಲ ಶಾಸಕರು ತೆಲಂಗಾಣದಲ್ಲಿ ವಾಸ್ತವವಾಗಿರುವುದರಿಂದ ನಮ್ಮ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಸತ್ರಿ ಕಾರ್ಯಕ್ರಮದ ಮುಂದಿನ ದಿನಾಂಕವನ್ನು ಕೆಲವೇ ದಿನಗಳಲ್ಲಿ ತಿಳಿಸುತ್ತೇವೆ ನಮ್ಮ ನಿರ್ಧಾರದಿಂದ ನಮ್ಮ ಸಂಘದ ಸದಸ್ಯರಿಗೆ ಹಾಗೂ ಹಿತೈಷಿಗಳಿಗೆ ತೊಂದರೆ ಉಂಟಾಗುವುದಕ್ಕೆ ಕ್ಷಮೆ ಯಾಚಿಸುತ್ತೇವೆ ನಮ್ಮ ಸಂಘದ ಕಾರ್ಯಕ್ರಮದ ಮುಂದೂಡುವುದರಿಂದ ನಮ್ಮ ಸಂಘದ ಸದಸ್ಯರಿಗೆ ತಿಳಿಸುವುದೇನೆಂದರೆ ನಮ್ಮ ಕಾರ್ಯ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಿದೆ ಹೊರತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ವ್ಯತ್ಯಾಸವೇ ಇಲ್ಲ ದೈನಂದಿನಾಗಿ ನಡೆದಿರುತ್ತದೆ ಎಲ್ಲ ಜಿಲ್ಲೆಯಿಂದಾಗಿ 10:30 ಅಂತ ತಗೊಂಡಿದ್ದೀವಿ ಈಗ ಅಲ್ಲ ಈಗ 250 ಎಲ್ಲಿ 250 ಇದೆ ಇದು ಕರ್ನಾಟಕ ರಾಜ್ಯದಲ್ಲ ಮೇನ್ ಮೇನ್ 10:15 ಅಂತ ತಗೊಂಡಿದ್ದೀವಿ ನಾವು ಮತ್ತೆ ಎಲ್ಲ ಒಂದು ಗ್ರೂಪ್ ಮಾಡಿದ್ದೀವಿ ಈಗ ಅವರು 10 ಜನ ಇದ್ದರಲ್ಲ ಅವರು ಒಂದು WhatsApp ಗ್ರೂಪ್ ಮಾಡಿ ಅದನ್ನ ಶೇರ್ ಮಾಡ್ತಾ ಹೋಗ್ತಾರೆ टोटल राज्य 127,000 कुटुंब उंटु जात्रे व्यापार माडुवरु टोटल 127,000 अंद्रे निम्म संघक्के बरलिक्के एलिजिबल इरुवरु अंद्रे हिंदूगळु अंद्रे ई राज्य हिंदू जात्रा व्यापारस्थरक्के अवरु मुस्लिम फेस्टिवल्गळल्लि होगुवुदिल्ल इल्ल 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 हिंदूगळ देवस्थान हिंदूगळ देवस्थान मात्र होगुवुदु इन विषय ऐन क्लियर विषय बैसते नम कर्नाटक राज्य धार्मिकता इलाके आ धार्मिकता इलाके खाली हिंदू देवस्थान मात्र अदल आ इलाके मुस्लिम मस्जिद क्रिश्चियन चर्च नम रिक्वेस्ट धार्मिक इलाके हिंदू हिंदू व्यापार होता है आ धार्मिक इलाके मस्जिद सेरसद्रे मुस्लिम व्यापार बरब नमें बेदर यार शोभा धार्मिक इलाके कर्नाटक हिंदू धार्मिक संस्थे धर्मदाय दृष्टि अधिनियम 1997 हिंदू देवस्थान अन्य धर्म व्यापार दासपस्थ इलाके
ಈಗ ಪ್ರೈವೇಟ್ ದೇವಸ್ಥಾನಗಳು ಈಗ ಹಿಂದೂ ದೇವಸ್ಥಾನಗಳಿಗೆ ಪ್ರೈವೇಟ್ ಕಮಿಟಿಗಳಿದ್ರೆ ಅಲ್ಲಿ ಬೇರೆಯವರು ಬಂದ್ರು ನಿಮ್ಮ ಈ ಸಂಘದಲ್ಲಿ ಏನು ಇದಿಲ್ವಾ ಅದಕ್ಕೆ ಆಬ್ಜೆಕ್ಷನ್ ಇಲ್ವಾ ಪ್ರೈವೇಟ್ ಸಂಘದಲ್ಲ ಇಲ್ಲ ಯಾವುದು ಆಯಾ ದೇವಸ್ಥಾನ ಮಂಡಳಿ ಮೇಲೆ ಡಿಪೆಂಡ್ ಆಗಿರ್ತದಲ್ಲ ನಮ್ಮ ಮೇಲೆ ಇಲ್ಲಿಂದಲ್ಲ ನಾವು ಇನ್ನೊಬ್ಬರು ವ್ಯಾಪಾರ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾವು ನಾವು ಸಹ ಬಡವರು ಇದ್ದೇವೆ ನಾವು ಸಹ ಎಲ್ಲ ಸಾಲ ಮಾಡಿ ವ್ಯಾಪಾರ ಮಾಡೋದು ಆರು ತಿಂಗಳ ವ್ಯಾಪಾರ ಇದೆ ಆರು ತಿಂಗಳ ವ್ಯಾಪಾರ ಆರು ತಿಂಗಳ ಕೂಲಿ ಕೆಲಸ ಎಲ್ಲ ಹೋಗ್ತಾರೆ ನಮ್ಮಲ್ಲಿ ಯಾರು ಸಹ ಇಷ್ಟೋ ತನಕ ನನ್ನ ಲೈಫ್ ಪ್ರಕಾರ ನನ್ನ ಅತ್ತೆ ಸ್ವಲ್ಪ 95 ವರ್ಷ ವ್ಯಾಪಾರ ಮಾಡ್ತಿದ್ದ ಜಾತ್ರೆ ವ್ಯಾಪಾರ ಅವ್ರನ್ನ ಸಹ ಮನಸ್ಸ ಕಟ್ಟಿಗಾಗಲ್ಲ ಯಾಕೆ ಹೇಳಿದ್ರೆ ಈ ವ್ಯಾಪಾರ ಜಾತ್ರೆ ವ್ಯಾಪಾರ ಮಾಡಿ ನಾನು ಜಾತ್ರೆ ವ್ಯಾಪಾರದಿಂದ ನಾನು ಮನೆ ಕಟ್ಟಿದ ಒಬ್ಬರು ತೋರಿಸಿದ್ರೆ ಆಗ ನಾವು ಎಲ್ಲ ಸಂಘ ವಿಡ್ರಾ ಮಾಡ್ತೇವೆ ಬೇಕಾದ್ರೆ ಈಗ ನೀವು ಹೇಳಿದ ಎಂಡೋಮೆಂಟ್ ಆಕ್ಟ್ ಪ್ರಕಾರ ಒಂದು ಆರ್ಗ್ಯುಮೆಂಟ್ ಏನಿರುತ್ತೆ ಹೇಳಿದ್ರೆ ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂ ವ್ಯಾಪಾರ ಮಾಡಬೇಕು ಅಂತ ಹೇಳುವಂತದ್ದು ಉಂಟು ಇದು ಜಾತ್ರೆಗಳು ಮತ್ತೆ ಇವುಗಳೆಲ್ಲ ಬರೋದು ವರ್ಷಕ್ಕೆ ಒಂದ್ಸರ್ತಿ ಹಾಗಾಗಿ ಇದಕ್ಕೆ ಆ ಆಕ್ಟ್ ಮತ್ತೆ ರೂಲ್ಸ್ ಅನ್ವಯ ಆಗ್ತದ ಒಂದು ದಿವಸ ಬೇರೆ ಒಂದು ವರ್ಷಕ್ಕೆ ಬೇರೆ ರೂಲ್ಸ್ ಇಲ್ಲ ಕ್ಲಿಯರ್ ಆಗಿ ಬರೀತಾರೆ ಅಲ್ಲ